ವಿಶ್ವಕಪ್ ಕ್ರಿಕೆಟ್ನಲ್ಲಿ ಇವತ್ತು ವಿರಾಟ್ ರೂಪದ ದರ್ಶನ ಆಗಿದೆ ಜಗತ್ತಿನ ಕ್ರಿಕೆಟ್ ದೇವರು ದಾಖಲೆಗಳನ್ನೇ ಕೊಹ್ಲಿ ಪುಡಿ ಪುಡಿ ಮಾಡಿದ್ದಾರೆ ಶಿಷ್ಯನ ವಿರಾಟ್ ರೂಪಕ್ಕೆ ತೆಂಡೂಲ್ಕರ್ ಸಲಾಂ ಕೊಡಿದ್ರೆ ಮೋದಿ ಅಮಿತ್ ಶಾ ಖರ್ಗೆ ಅಂಬಾರಿ ಕುಟುಂಬ ಜೈ ಜೈ ಅಂತ ಜೈಕಾರವನ್ನ ಹಾಕಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಮೊದಲು ಕೊಹ್ಲಿ ದಾಖಲೆ ಯಾವ ಸ್ವರೂಪದಲ್ಲಿ ಇತ್ತು ಅನ್ನುವಂತ ಸ್ಟೋರಿ ಅನ್ನು ನೋಡೋಣ ಆಮೇಲೆ ಮ್ಯಾಚ್ ಅಪ್ಡೇಟ್ ಅನ್ನು ನಿಮಗೆ ನೀಡ್ತೀನಿ ಕ್ರಿಕೆಟ್ ದಿಗ್ಗಜರ ದಾಖಲೆ ಪುಡಿಗಟ್ಟಿದ ಕೊಹ್ಲಿ ಈ ಮೊದಲ ಸ್ಥಾನದಲ್ಲಿದ್ದಾರೆ ಸಚಿನ್ ತೆಂಡೂಲ್ಕರ್ 49 ಶತಕಗಳನ್ನು ಏಕದಿನದಲ್ಲಿ ಬಾರಿಸಿ ಎರಡನೇ ಸ್ಥಾನದಲ್ಲಿದ್ದರೆ 31 ಶತಕ ಬಾರಿಸಿರುವ ರೋಹಿತ್ ಶರ್ಮಾ ಮೂರನೇ ಸ್ಥಾನದಲ್ಲಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ 30 ಶತಕಗಳಿಂದ ರಿಕ್ಕಿ ಪಾಂಟಿಂಗ್ ಐದನೇ ಸ್ಥಾನದಲ್ಲಿ ಸನತ್ ಜಯಸೂರ್ಯ 28 ಶತಕ ಸಿಡಿಸಿದ್ದಾರೆ ಇನ್ನು ಏಕದಿನ ಟೆಸ್ಟ್ ಮತ್ತು ಟಿ20 ಮಾದರಿ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ 100 ಶತಕಗಳನ್ನು ಸಿಡಿಸಿದ್ರೆ 164 ಅರ್ಧಶತಕಗಳಿವೆ ವಿರಾಟ್ ಕೊಹ್ಲಿ ಒಟ್ಟು 80 ಶತಕಗಳನ್ನು ಬಾರಿಸಿದ್ದು 137 ಅರ್ಧಶತಕ ಬಾರಿಸಿ ಎರಡನೇ ಸ್ಥಾನದಲ್ಲಿದ್ದಾರೆ ರಿಕ್ಕಿ ಪಾಂಟಿಂಗ್ 71 ಶತಕ 146 ಅರ್ಧಶತಕ ಬಾರಿಸಿದ್ರೆ ಸಂಗಕ್ಕರ 63 ಶತಕ 153 ಅರ್ಧಶತಕ ಬಾರಿಸಿ ಮೂರನೇ ಮತ್ತು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇನ್ನು ದಕ್ಷಿಣ ಆಫ್ರಿಕಾದ ಜಾಕ್ ಕಾಲಿಸ್ 62 ಶತಕ ಹಾಗೂ 149 ಅರ್ಧಶತಕ ಪಡೆದು ಐದನೇ ಸ್ಥಾನದಲ್ಲಿದ್ದಾರೆ ಕೊಹ್ಲಿ ದಾಖಲೆ ಇಷ್ಟಕ್ಕೆ ಮುಗಿದಿಲ್ಲ ಲೀಗ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಲ್ಲಿ ಕೊಹ್ಲಿಗೆ ಅಗ್ರಸ್ಥಾನ ಏಕದಿನ ಕ್ರಿಕೆಟ್ ರನ್ ಗಳಲ್ಲಿ ಸಚಿನ್ 18426 ರನ್ ಗಳಿಸಿ ಅಗ್ರರಾಗಿದ್ದರೆ ಸಂಗಕ್ಕರ 14234 ರನ್ ಗಳಿಸಿ ದ್ವಿತೀಯರಾಗಿದ್ದಾರೆ ಕೊಹ್ಲಿ 13794 ರನ್ ಗಳಿಸಿ ಇನ್ನು ಆಟವಾಡುತ್ತಿದ್ದು ಮೂರನೇ ಸ್ಥಾನ ಅಲಂಕರಿಸಿದ್ದಾರೆ ವಿರಾಟ್ ಕೊಹ್ಲಿಯ ವಿಶ್ವ ದಾಖಲೆಗೆ ಕ್ರಿಕೆಟ್ ದೇವರೇ ಶರಣು ಶರಣಾರ್ಥಿ ಅಂದ್ರು ಟ್ವೀಟ್ ಮಾಡಿದ್ರು ಕಪ್ ಸೆಮಿಫೈನಲ್ ನಲ್ಲಿ ಮತ್ತು ನನ್ನ ತವರು ಮೈದಾನದಲ್ಲಿ ಐಸಿಂಗ್ ಆನ್ ದಿ ಕೇಕ್ ಹೀಗೆ ಸಚಿನ್ ಎಕ್ಸ್ ನಲ್ಲಿ ಕೊಹ್ಲಿ ಬಗ್ಗೆ ಹಾಡಿ ಹೊಗಳಿದ್ರು 50ನೇ ಏಕದಿನ ಶತಕ ಪೂರೈಸಿದ ವಿರಾಟ್ ಕೊಹ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ವಿರಾಟ್ ಕೊಹ್ಲಿ ಕೇವಲ 50ನೇ ಓಡಿಐ ಶತಕವನ್ನು ಗಳಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅತ್ಯುತ್ತಮ ಕ್ರೀಡಾ ಮನೋಭಾವವನ್ನು ವ್ಯಾಖ್ಯಾನಿಸುವ ಶ್ರೇಷ್ಠತೆ ಮತ್ತು ಪರಿಶ್ರಮದ ಮನೋಭಾವವನ್ನು ಸಹ ಪ್ರದರ್ಶಿಸಿದ್ದಾರೆ ಅಭಿನಂದನೆಗಳು ಅಂತ ಮೋದಿ ಟ್ವೀಟ್ ಹಾಕಿದ್ದಾರೆ ವಿರಾಟ್ ಕೊಹ್ಲಿ ಅವರ 50ನೇ ಏಕದಿನ ಶತಕಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ 50ನೇ ಸ್ಕೋರ್ನ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ್ದಕ್ಕಾಗಿ ವಿರಾಟ್ ಕೊಹ್ಲಿಗೆ ಅಭಿನಂದನೆಗಳು ನಿಮ್ಮ ಆಟವನ್ನ ಇನ್ನಷ್ಟು ಹೊಸ ಮಟ್ಟಕ್ಕೆ ಏರಿಸಲಿ ರಾಷ್ಟ್ರವು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತದೆ ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಧನ್ಯವಾದ ವಿರಾಟ್ ಕೊಹ್ಲಿ ಅವರೇ ಓಡಿಐ ಕ್ರಿಕೆಟ್ ನಲ್ಲಿ 50 ಶತಕಗಳನ್ನು ಪೂರೈಸುವ ಮೂಲಕ ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿದ್ದೀರಾ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಗೆ ಸಾಕ್ಷಿಯಾಗಿದೆ ನಿಮ್ಮ ದಾಖಲೆ ಯುವ ಮಹತ್ವಾಕಾಂಕ್ಷಿ ಕ್ರಿಕೆಟಿಗರಿಗೆ ಸ್ಫೂರ್ತಿ ನೀಡುತ್ತದೆ ಈ ಅಪೂರ್ವ ಸಾಧನೆಗೆ ಅನೇಕ ಅಭಿನಂದನೆಗಳು ಅಂತ ಎಐಸಿಸಿ ಅಧ್ಯಕ್ಷ ನ್ಯೂಜಿಲೆಂಡ್ 4 ವಿಕೆಟ್ ಕಳ್ಕೊಂಡಿದೆ 221 ರನ್ ಗಳಿಸಿದೆ ಇನ್ನು 16 ಓವರ್ಗಳು ಬಾಕಿ ಇದ್ದು 177 ಅನ್ನು ಗಳಿಸುವಂತಹ ದೊಡ್ಡ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ ಭಾರತ ದೊಡ್ಡ ಅಂತರದಲ್ಲಿ ಗೆಲ್ಲುವಂತಹ ವಿಶ್ವಾಸ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಇನ್ನೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಬಂದಿದ್ದು ಬಿಜೆಪಿ ಜೆಡಿಎಸ್ ಗೆ ಕಂಟಕ ಪ್ರಾಯವಾಗಿದೆ ಆಪರೇಷನ್ ಹಸ್ತಕ್ಕೆ ದಳ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂದು ಕೂಡ ಇಬ್ಬರು ಮಾಜಿ ಶಾಸಕರ ಜೊತೆಗೆ